ಮೂರು ದಿನಗಳ ಉತ್ತರಾಖಂಡ್ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡೆಹ್ರಾಡೂನ್ನಲ್ಲಿ ಇಂದು ನಡೆಯುತ್ತಿರುವ ಉತ್ತರಾಖಂಡ್ ರಾಜ್ಯದ 23ನೇ ಸಂಸ್ಥಾಪನಾ ದಿನಾಚರಣೆ ಸಮಾರಂಭದಲ್ಲಿ ಪಾಲ್ಗೊಂಡು ರಾಜ್ಯದ ಜನತೆಗೆ ಶುಭ ಹಾರೈಸಿದರು। ಉತ್ತರಾಖಂಡ್ ಉತ್ತರಾಖಂಡವನ್ನು ದೇವಭೂಮಿ ಎಂದು ಕರೆಯಲಾಗುತ್ತದೆ। ಉತ್ತರಾಖಂಡದ ಮಹಿಳೆಯರು ದೇಶಕ್ಕೆ ಆದರ್ಶವಾಗಿದ್ದಾರೆ। ಉತ್ತರಾಖಂಡದ ಸಂಸ್ಕೃತಿಯನ್ನು ಬಲಪಡಿಸುವಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ। ಕೇಂದ್ರ ಸರ್ಕಾರ ನಾರಿ ಶಕ್ತಿ ಅಧಿನಿಯಮವನ್ನು ಜಾರಿಗೆ ತಂದಿರುವ ಹಿನ್ನೆಲೆಯಲ್ಲಿ ಇನ್ನಷ್ಟು ಮಹಿಳೆಯರು ಮುಂದೆ ಬರಲು ಉತ್ತೇಜನ ಸಿಗಲಿದೆ ಎಂದರು। ಈ ರಾಜ್ಯದಲ್ಲಿ ಜನಿಸಿದ ಅನೇಕ ವೀರ ಯೋಧರು ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ್ದಾರೆ। ಯುವ ಪೀಳಿಗೆಗೆ ಇದು ಆದರ್ಶವಾಗಿದೆ। ಜನರಲ್ ಬಿಪಿನ್ ರಾವತ್ ಸೇರಿದಂತೆ ರಕ್ಷಣಾ ಪಡೆಯ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದ ಪ್ರಮುಖರಿಗೆ ಇದು ಜನ್ಮಸ್ಥಳವಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ರಾಷ್ಟ್ರಪತಿ ಹೇಳಿದರು। ಉತ್ತರಾಖಂಡದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ವೇಗಗತಿಯಲ್ಲಿ ಸಾಗುತ್ತಿದೆ। ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ G20 ಸಭೆಯು ಉತ್ತರಾಖಂಡದ ಋಷಿಕೇಶದಲ್ಲಿ ನಡೆದಿತ್ತು। ಈ ಸಭೆಯಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಕುರಿತು ಚರ್ಚೆ ನಡೆದಿದೆ ಎಂದ ರಾಷ್ಟ್ರಪತಿಗಳು ಇದು ಭಾರತದ ಆರ್ಥಿಕತೆಗೆ ಬಹುದೊಡ್ಡ ಕೊಡುಗೆ ನೀಡಿದೆ ಎಂದರು। ಡಿಸೆಂಬರ್ನಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ ಡೆಹ್ರಾಡೂನ್ನಲ್ಲಿ ನಡೆಯಲಿದೆ। ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಮುಂಚಿತವಾಗಿ ಅಹಮದಾಬಾದ್ನಲ್ಲಿ ಉತ್ತರಾಖಂಡ ಸರ್ಕಾರ 21,500 ಕೋಟಿ ರೂಪಾಯಿ ವೆಚ್ಚದ ಒಪ್ಪಂದಗಳಿಗೆ ಸಹಿ ಹಾಕಿದೆ। ಇದು ರಾಜ್ಯಕ್ಕೆ ಬಂಡವಾಳ ಆಕರ್ಷಿಸಲು ಸಹಕಾರಿಯಾಗಲಿದೆ ಎಂದು ರಾಷ್ಟ್ರಪತಿ ಅಭಿಪ್ರಾಯಪಟ್ಟರು। ರಾಜ್ಯದ ಯುವ ಜನರಿಗೆ ಅಪಾರ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳು ತೆರೆದುಕೊಳ್ಳಲಿವೆ। ಇದರ ಪ್ರಯೋಜನವನ್ನು ಯುವ ಜನತೆ ಪಡೆಯಬೇಕು ಎಂದು ಅವರು ಕರೆ ನೀಡಿದರು। ವಿಶ್ವಸ್ತರೀಯ ಇನ್ಫ್ರಾಸ್ಟ್ರಕ್ಚರ್ ಕೆ ನಿರ್ಮಾಣ ಸೇ ಜುಡಿ ಸಾರ್ಥಕ ಚರ್ಚಾ ಹುಯಿ। ಉತ್ತರಾಖಂಡ್ ಮೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ತೇಜಿ ಗತಿ ಸೇ ಹೋ ರಹಿ ಸಾಥ್ ಹಿ ಆಪದಾ ಪ್ರಬಂಧನ್ ಪರ್ ವಿಶೇಷ ಧ್ಯಾನ ದಿಯಾ ಜಾ ರಹಾ ಹೈ। ಉತ್ತರಾಖಂಡ್ ಮೇ ಹೋ ರಹಿ ಬಹುಆಯಾಮಿ ಪ್ರಗತಿ ಸೇ ನಿವೇಶಕೊ ಮೇ ಉತ್ಸಾಹ ಬಢ ರಹಾ ಹೈ। ಮುಜೆ ಬತಾಯಾ ಗ್ಯಾ ಹೈ ಕಿ ಡಿಸೆಂಬರ್ ಮೇ ಡೆಹ್ರಾಡೂನ್ ಮೇ ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ ಕಾ ಆಯೋಜನ್ ಕಿಯಾ ಜಾ ರಹಾ ಹೈ। इस जानकारी से मुझे प्रसन्नता हुई है कि पिछले सप्ताह तक ग्लोबल इन्वेस्टर समिट के तैयारियों के लिए आयोजित रोड शो में 21,500 करोड़ से अधिक के समझौता ज्ञापनों पर हस्ताक्षर की जा चुका है और इस राशि में निरंतर बढ़ोतरी हो रही है। निवेशकों में उत्तराखंड के प्रति बढ़ते उत्साह को कार्य रूप देने के लिए प्रयास किए जा रहा है। इन प्रयासों से उत्तराखंड के युवाओं के लिए रोजगार के अवसर बढ़ेंगे। राज्य स्थापना दिवस के आप सबको एक बार फिर बहुत बहुत बधाई। धन्यवाद। जय हिंद, जय भारत।